ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರೋದು. ಇದು ಬಂದು ಸೋಫಾ ಕವರು, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡುತ್ತಿದ್ದು, ಫ್ಲಿಪ್ಕಾರ್ಟಿಂದ ಬಂದಿರೋಂಥ ಪಾರ್ಸಲ್ಲು. ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಈ ಥರದ್ದು ಒಂದು 10 ಪೀಸ್ ಕೊಟ್ಟಿದ್ದಾರೆ. ಮತ್ತು ಇದು ಪ್ಯಾಕಿಂಗ್ ನೋಡಿ, ತುಂಬ ಚೆನ್ನಾಗಿದೆ ಕವರ್ ಎಲ್ಲ. ಇದು ಜಿಪ್ ಲಾಕ್ ಕೊಟ್ಟಿದ್ದಾರೆ. ಮತ್ತು ಇದು ಬ್ಲ್ಯಾಕ್ ಕಲರ್ದೇ ಬುಕ್ ಮಾಡಿದ್ದು, ಯಾಕಂತಂದರೆ ನಮ್ಮದು ಸೋಫಾ ಕೂಡ ಲೆದರ್ದು, ನಮ್ಮ ಸೋಫಾ ಕೂಡ ಬ್ಲ್ಯಾಕ್ ಆಗಿರೋದ್ರಿಂದ ಬ್ಲ್ಯಾಕ್ನೇ ಬುಕ್ ಮಾಡಿದರು. ಇದಾದಮೇಲೆ ಕವರ್ನೆಲ್ಲ ಫುಲ್ ಸೋಫಾಗೆ ಹಾಕಿದ ನಂತರ ಇದು 10 ಪೀಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವ, ಇದನ್ನು ಅದರ ಒಳಗಡೆ ಬಂದು ಅದನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಕವರು. ನೋಡಿ, ಈ ಥರ ಪ್ರೆಸ್ ಮಾಡಬೇಕು ಫುಲ್ ಒಳಗೋಗೋ ಥರ ಫುಲ್, ಅಂದರೆ ಅಕ್ಕಪಕ್ಕ ಸೈಡಲ್ಲಿ ಬಂದು ಎರಡೆರಡು ಪ್ರೆಸ್ ಮಾಡಬೇಕು, ಮಧ್ಯದಲ್ಲಿ ಮಿಕ್ಕಿರೋದೆಲ್ಲದೂ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ, ಆಗ ಅದು ಆಚೆ ಬರೋದಿಲ್ಲ, ತುಂಬ ಸ್ಟಿಫ್ ಆಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು, ನನಗಂತೂ ತುಂಬ ಇಷ್ಟ ಆಯಿತು ಇದು ಕ್ವಾಲಿಟಿ. ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಸುಕ್ಕಿಲ್ಲದೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಕ್ಲಾತ್ ಬಂದು ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ಫುಲ್ ಹಾಕಿದ ನಂತರ, ಈ ಥರ ಕಾಣಿಸುತ್ತೆ ಇದು. ನೆಕ್ಸ್ಟು ಇದು, ಇದನ್ನು ನಾನು ಶಾಪ್ಸಿನಲ್ಲಿ ತೊಗೊಂಡಿದ್ದು. ಶಾಪ್ಸಿನಲ್ಲಿ ಕೂಪನ್ ಆಫರ್ ಇತ್ತು, ಅದಕ್ಕೋಸ್ಕರ ನಾನಿದು ಆಫರಲ್ಲಿ ತಗೊಂಡೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಟ್ರೇ ಇದು, ಅಂದರೆ ಪಾತ್ರೆ ತೊಳೆದ್ಬಿಟ್ಟು ಇದರಲ್ಲಿ ಹಾಕುವಂಥ ಟ್ರೇ ಇದು. ಕೆಳಗಡೆ ಬಂದು ಈ ಥರ ಟ್ರೇ, ಒಂದು ಟ್ರೇ ಕೊಟ್ಟಿರ್ತಾರೆ, ಇದ್ರ ಮೇಲುಗಡೆ ಇನ್ನೊಂದು ಟ್ರೇ ಕೊಟ್ಟಿದ್ದಾರೆ. ನೋಡಿ, ಈ ಥರ ಇದೆ ಆ ಟ್ರೇ. ಇದನ್ನು ಸಪ್ರೇಟ್ ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದು, ಬಟ್ಟೆ ಹಾಕೋದಕ್ಕೆ ಅಥವಾ ಪಾತ್ರೆ ಹಾಕೋದಕ್ಕೆ ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಕೆಳಗಡೆ ನೀರು ಚೆಲ್ಲುತ್ತೆ ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಬೆಟರ್. ನೋಡಿ, ಈ ಥರದ್ದೊಂದು ಸ್ಪೂನ್ ಹೋಲ್ಡರ್, ಅಂದರೆ ಸ್ಪೂನ್ ತೊಳೆದ್ಬಿಟ್ಟು ಇದು ಹಾಕೋ ಅಂತ ಟ್ರೇ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಕೆಳಗಡೆ ಹೋಲ್ಸ್ ಕೂಡ ಇದೆ, ಇದರಲ್ಲಿ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಚಿಕ್ಕ ಚಿಕ್ಕ ಸ್ಪೂನು ಮತ್ತು ಸೌಟು ಈ ಥರದ್ದೆಲ್ಲ ಅದರಲ್ಲಿ ಹಾಕಿದ್ರೆ ಅದರಿಂದನೂ ಕೂಡ ನೀರು ಇದರೊಳಗಡೆಯಿಂದ ಬಂದು ಔಟ್ ಸೈಡ್ ಬರೋಂಥದ್ದು. ಮತ್ತು ನೋಡಿ, ಇದನ್ನು ಯಾವ ಪ್ಲೇಸಲ್ಲಿ ಬೇಕಾದ್ರೂ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೋದು. ಈ ಥರ ಈ ಕಡೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಈ ಕಡೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸೈಡಿಗೆ ಹಾಕೋಬೋದು. ನೀವು ಎಲ್ಲಿ ಬೇಕಾದರೂ ಇದನ್ನು ಪ್ಲೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ಇಲ್ಲಿಂದ ನೀರು ಹೋಗುತ್ತೆ, ನಾವು ಪಾತ್ರೆ ಏನಾದರೂ ಇದರೊಳಗಡೆ ತೊಳೆದ್ಬಿಟ್ಟು ಹಾಕಿದವಾಗ ಈ ಕೆಳಗಡೆಯಿಂದ ನೀರು ಹೋಗೋದ್ರಿಂದ ನಮಗೆ ಸಿಂಕ್ ಪಕ್ಕ ಇಟ್ಕೊಂಡ್ರೆ ಸೀದಾ ಸಿಂಕ್ ಒಳಗೆ ನೀರು ಹೋಗುತ್ತೆ. ನೆಕ್ಸ್ಟು ಇದು ಮೊಬೈಲ್ ಮತ್ತು ಕೀ ಹೋಲ್ಡರು, ಇದನ್ನು ಅಷ್ಟೇ ನಾನು ಶಾಪ್ಸಿನಲ್ಲಿ ಬುಕ್ ಮಾಡಿದ್ದು. ಎರಡು ಮೊಬೈಲು ಕೂಡ ಇದರಲ್ಲಿ ಇಡ್ಬೋದು. ಮತ್ತು ಇದು ಬಂದು ಇಲ್ಲಿ ಒಂದು ಮೊಬೈಲು ಮತ್ತು ಈ ಕಡೆ ಒಂದು ಮೊಬೈಲ್ ಇಡುವಂಥದ್ದು. ಮಧ್ಯದಲ್ಲಿ ಬಂದುಬಿಟ್ಟು ಪೆನ್ನು ಈ ಥರದ್ದೇನಾದರೂ ಅದರಲ್ಲಿ ಇಟ್ಕೋಬೋದು. ಮತ್ತು ಕೆಳಗಡೆ ಕೀ, ಮಕ್ಕಳದ್ದು ಐ ಡಿ ಕಾರ್ಡು ಈ ಥರದ್ದೆಲ್ಲ ಅಲ್ಲಿ ಹ್ಯಾಂಗ್ ಮಾಡ್ಕೋಬೋದು. ಕ್ವಾಲಿಟಿನೂ ಚೆನ್ನಾಗಿದೆ. ಈ ಕೀ ಹೋಲ್ಡರ್ ಇದೆಲ್ಲ, ಇದು ಬಂದು ಸ್ವಲ್ಪ ರೋಟೇಟ್ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಎರಡು ಹೋಲ್ಸ್ ಕೊಟ್ಟಿದ್ದಾರೆ, ಸ್ಕ್ರೂ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೋಲ್ಸ್ ಕೊಟ್ಟಿರೋಂಥದ್ದು. ಮತ್ತು ಎರಡು ಮೊಬೈಲ್ ಇಡ್ತೀವಲ್ವ, ಆ ಸೈಡಲ್ಲಿ ಎರಡೂ ಸೈಡು ಬಂದುಬಿಟ್ಟು ರಾಧಾಕೃಷ್ಣನ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಒಂದು ಇದು ಫ್ರಿಜ್ ಕವರು, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದು ರೇಟ್ ಬಂದು ವೇರಿಯೇಷನ್ ಆಗ್ತಾಯಿರುತ್ತೆ, ಅದರಿಂದ ನಾನು ಕೋಡ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿಬಿಟ್ಟು ನೀವು ಮೀಶೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದು ಫ್ರಿಜ್ ಹ್ಯಾಂಡಿಗೆ ಹಾಕುವಂಥದ್ದು, ಇದಕ್ಕೆ ಸ್ಟಿಕ್ ಮಾಡೋದಕ್ಕೆ ಅಂತ ಇದು ಕೊಟ್ಟಿದ್ದಾರೆ. ನೋಡಿ, ಈ ಥರ ಇದೆ. ಇದು ಡೋರ್ ಹ್ಯಾಂಡಲ್ಗೆ ಈ ಥರ ಹಾಕ್ಬಿಟ್ಟು ಇದನ್ನು ಈ ಥರ ಸ್ಟಿಕ್ ಮಾಡಿದ್ರೆ ಸ್ಟಿಫ್ ಆಗಿರುತ್ತೆ. ನೋಡಿ, ಈ ಥರ ಇದೆ ಇದು. ಇದು ಬಂದುಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು. ಇದಾದಮೇಲೆ ಮತ್ತು ಫ್ರಿಜ್ ಮೇಲೆ ಹಾಕುವಂಥ ಕವರ್ ಇದು. ಇಲ್ಲಿ ಎರಡೂ ಸೈಡಲ್ಲಿ ಪ್ಯಾಕೆಟ್ಸ್ ಥರ ಕೊಟ್ಟಿರ್ತಾರೆ,
ಅದರಲ್ಲಿ 3 ಪ್ಯಾಕೆಟ್ ಬರುತ್ತೆ ಒಂದು ಸೈಡಲ್ಲಿ, ಅದರಲ್ಲಿ ಒಂದೊಂದು ಪ್ಯಾಕೆಟ್ ಮೇಲೇನು ಡಾಲ್ದು ಪಿಕ್ಚರ್ ಇರುತ್ತೆ. ಮತ್ತು ಇಲ್ಲಿ ನೋಡಿ ಮೇಲ್ಗಡೆನೂ ಕೂಡ ಒಂದು ಬಿಗ್ ಡಾಲ್ ಥರ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದ್ರ ಪಕ್ಕದಲ್ಲಿ ಎಲ್ಬೋವಿ ಅಂತ ಕೊಟ್ಟಿದ್ದಾರೆ. ಇದು ಕ್ಲಾತ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ ಕ್ಲಾತ್ ಬಂದು ಮೇಲ್ಗಡೆ. ಇದು ಪ್ಯಾಕ್ ಆಫ್ 5, ಅಂದರೆ ಒಂದು ಪ್ಯಾಕಲ್ಲಿ 5 ಪೀಸ್ ಇರುತ್ತೆ. ಇದು ಬಂದು ಫ್ರಿಜ್ ಮೇಲೆ ಹಾಕುವಂಥ ಶೀಟು. ಒಂದು ಹ್ಯಾಂಡಲ್ ಕವರ್ ಕೊಟ್ಟಿದ್ದಾರೆ, ಅದಾದಮೇಲೆ ಇದು 3 ಪೀಸ್ ಒಂದು ಕವರಲ್ಲಿ ಇರುತ್ತೆ. ಫ್ರಿಜ್ ಒಳಗಡೆ ಹಾಕುವಂಥ ಶೀಟು, ಕೆಳಗಡೆ ಬಂದು ಈ ಥರ ಇದೆ, ಮತ್ತು ಇದು ಮೇಲ್ಗಡೆ ಬಂದು ಈ ಥರ ಇದೆ. ಇದ್ರ ಮೇಲೆ ಏನಾದರೂ ಚೆಲ್ಲಿದ್ರೆ ಈಸಿಯಾಗಿ ವಾಶ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದು 3 ಶೀಟ್ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ 3 ಸ್ಟೆಪ್ಪಲ್ಲಿ 3 ಶೀಟು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.